ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನನ್ನ ಊರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕುಳಿಯಾರ ಹೋಬಳಿ ಬಸವನಗುಡಿ ಗ್ರಾಮ. ನನ್ನ ಎಜುಕೇಷನಲ್ ಕ್ವಾಲಿಫಿಕೇಶನ್ MSc BEd. ನಾನು ಫಸ್ಟ್ 2016 MSc ಕಂಪ್ಲೀಟ್ ಮಾಡಿದೆ. ಅವಾಗ ಏನು ಓದಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಫ್ಯೂಚರ್ ಪ್ಲಾನ್ಸ್ ಆ್ಯಂಡ್ ಎಲ್ಲಿ ವರ್ಕ್ ಮಾಡಬೇಕು ಏನು ಐಡಿಯಾಸ್ ಅಷ್ಟು ಇರಲಿಲ್ಲ. ಅವಾಗ ನಮಗೆ ತಕ್ಷಣ ನೆನಪಾಗಿದ್ದಂದರೆ ನಮ್ಮ ಸೀನಿಯರ್ ಕೃಷ್ಣಮೂರ್ತಿ ಸರ್, ಅವರು ರೀಸೆಂಟ್ ನಡೆದ PSI ಎಕ್ಸಾಮ್ಸ್ ಅಲ್ಲಿ 2016 ಕ್ಲಿಯರ್ ಮಾಡಿದ್ದಾರೆ ಅಂತ ನಮ್ಮ ಫ್ರೆಂಡ್ಸ್ ಇಂದ ಕೇಳ್ಪಟ್ಟೆ. ಅವರು ನಮ್ಮ ಒಂದ್ಸಲ ಹೋಗಿ ಮೀಟ್ ಮಾಡಿದೆ, ಏನ್ ಮಾಡಬೇಕು, ಏನೇನು ಮುಂದೆ ಫ್ಯೂಚರ್ ಪ್ಲಾನ್ಸ್ ಏನ್ ಮಾಡಬೇಕು ಆ್ಯಂಡ್ ಅಗೇನ್ ಏನ್ ಓದ್ಬೇಕು, ಏನ್ ಕೋರ್ಸ್ ಓದ್ಬೋದು, ಏನ್ ಮಾಡ್ಬೋದು ಅಂತ ಅವ್ರನ್ನ ಕೇಳಿದಾಗ ಅವ್ರು ಕಾಂಪಿಟೇಟಿವ್ ಪ್ರಿಪೇರ್ ಆಗೋ ಕಿರಣ್ ಅಂತ ಸಜೆಸ್ಟ್ ಮಾಡಿದ್ರು. ಅದೇ ರೀತಿ ನಾನು ಏನೇನು ಓದ್ಬೇಕಣ್ಣ, ಏನೇನು ಓದ್ಬಾರ್ದು ಈ ತರ ಎಲ್ಲ ಕೇಳಿದೆ ಅವ್ರನ್ನ. ಅವ್ರು ಹೇಳಿದ್ರು ಮೊದ್ಲು ಕಾಂಪಿಟೇಟಿವ್ ಓದ್ಬೇಕಾದ್ರೆ ಮೈಂಡ್ ಸೆಟ್ ಹೇಗಿರ್ಬೇಕು ಅದನ್ನೆಲ್ಲ, ಅಂಡ್ ದೆನ್ ಏನೇನು ಓದ್ಬೇಕು, ಏನೇನು ಓದ್ಬಾರ್ದು, ಪೇಪರ್ಸ್ ಆಗಲಿ ನ್ಯೂಸ್ ಪೇಪರ್ಸ್ ಆಗಲಿ ಹೇಗೆ ಓದಬೇಕು, ನಮ್ಮ ಡೈಲಿ ಲೈಫ್ ಸ್ಟೈಲ್ ಹೇಗಿರಬೇಕು ಅದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವಾಗ ಇಮಿಡಿಯೇಟ್ಲಿ ನಾನು ಕಾಂಪಿಟೇಟಿವ್ಗೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವರಿಂದ. ಅವ್ರು ಆ ಟೈಮಲ್ಲೇ ಆಲ್ರೆಡಿ ಒಂದು 6-7 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರು, ಆ್ಯಂಡ್ ದೆನ್ ವಿತಿನ್ 2 ಇಯರ್ ಒಳಗಡೆ ಅವರು 13-16 ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ರು. ಅವಾಗ ಗೊತ್ತಾಯಿತು ಹಿ ಡಿಡ್ ಸಮ್ಥಿಂಗ್. ಅವಾಗ ಅವ್ರನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಕಂಟಿನ್ಯೂಸ್ಲಿ ನನಗೆ ಯಾವಾಗಲೂ ಫೋನ್ ಮಾಡಿದಾಗ ಯಾವಾಗಲೂ ಹೇಳ್ತಾರೆ ಇರೋರು, ಗೈಡ್ ಮಾಡ್ತಾ ಇರೋರು, ಇನ್ಸ್ಪೈರ್ ಮಾಡ್ತಾ ಇರೋರು, ಯಾವ ಬುಕ್ಸ್ ಓದಬೇಕು, ಏನೇನು ಓದಬೇಕು, ಹೇಗೆಲ್ಲ ಓದಬೇಕು ಕಿರಣ್ ಅಂತ ಹೇಳ್ತಾ ಇರೋರು. ದೆನ್ ಇನ್ 2017 ನಾನು 2 PC ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೆ. ಆದ್ರೂ ನನಗಿನ್ನೂ ಬೇರೆ ಏನಾದರೂ ಓದಬೇಕಂತ ಇತ್ತು, ಹಂಗಾಗಿ ನಾನು ಅಗೇನ್ BEd ಜಾಯಿನ್ ಆದೆ. ಆಫ್ಟರ್ BEd ಕಂಪ್ಲೀಟ್ ಆದ ತಕ್ಷಣ ನಾನು ಟೆಟ್ ಕ್ಲಿಯರ್ ಆಯಿತು. ಅಗೇನ್ GPST ಇಯರ್ ಕಾಲ್ ಆಗಿತ್ತು 2020-22 ಅಲ್ಲಿ. GPST ಇಯರ್ ಎಕ್ಸಾಮ್ ತಗೊಂಡು ತುಮಕೂರು ಡಿಸ್ಟಿಕ್ ಅಲ್ಲಿ ಬರೆದೆ, ಸೆಲೆಕ್ಟು ಆದೆ, 3 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ. ಇದರಲ್ಲಿ ಕೃಷ್ಣಮೂರ್ತಿ ಸರ್ ಅವ್ರ ಪಾತ್ರನೂ ತುಂಬ ಇದೆ. ಯಾಕೆಂದರೆ ನಾವು ಡಿಪ್ರೆಷನ್ ಆದಾಗ, ಬೇಜಾರಾದಾಗ ಕಾಲ್ ಮಾಡಿದ್ರೆ ಸಜೆಸ್ಟ್ ಮಾಡ್ತಾಯಿದ್ರು ಹೇಗೆಲ್ಲ ಓದು, ಹೇಗಿರು ಅದನ್ನೆಲ್ಲ. ಆದ್ದರಿಂದ ಅವರಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಆ್ಯಂಡ್ ದೆನ್ ಅವರು ಇವಾಗ ಆನ್ಲೈನಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದಾರೆ, ಏನೇನು ಓದಬೇಕು, ಏನೇನು ಓದಬಾರ್ದು ಅಂತ ಆಸ್ಪಿರೆಂಟ್ಸ್ಗೆ ಈಸಿಯಾಗಿ ಹೆಲ್ಪ್ ಆಗಲಿ ಅಂತ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಆ್ಯಂಡ್ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ ಈ ಕೆಲಸ ಇನ್ನೂ ಮುಂದುವರಿಸಿ, ಇನ್ನೂ ತುಂಬ ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ, ಆ್ಯಂಡ್ ಹಿಂಗೆ ಸಜೆಸ್ಟ್ ಮಾಡ್ತಾ ಇರಿ, ಗೈಡ್ ಮಾಡ್ತಾ ಇರಿ, ಹುಡುಗರಿಗೆ ಹೆಲ್ಪ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಅಗೇನ್ ಐ ಆಮ್ ವಿಶಿಂಗ್ ವೆರಿ ಗುಡ್ ಲಕ್ ಸರ್, ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್.